ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಹಾಗೆಯೇ ಇವತ್ತು ನಾನು ಮಕ್ಕಳ ತಲೆ ಕೂದಲ ಆರೈಕೆನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕೊನೆಯ ತನಕ ವಿಡಿಯೋ ನೋಡಿ. ಪ್ಲೀಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಮಕ್ಕಳು ಇವಾಗ ಯಾವಾಗಲೂ ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ ಅಲ್ವಾ, ಆದ್ದರಿಂದ ಅವರ ಸ್ಕಾಲ್ಪ್ ಎಲ್ಲನೂ ಸಹ ತುಂಬ ಡ್ರೈ ಆಗಿರುತ್ತೆ. ಆದ್ದರಿಂದ ಮಂತ್ಲಿ ಮಿನಿಮಮ್ ಒಂದು ಸಾರಿ ಮಾಡಿಕೊಳ್ಳ್ರಿ, ಇಲ್ಲ ಸಾಧ್ಯವಾದರೆ ಎರಡು ಸಾರಿ ಮಾಡಿಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಈ ಥರ ಮಾಡಿಕೊಳ್ಳೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮ ಬೀರುತ್ತೆ. ಯಾವುದೇ ಕೆಮಿಕಲ್ಸ್ ಇರಲ್ಲ, ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ಆ ಮೆಥಡನ್ನು ಹೇಗೆ ಅನ್ನೋದನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ, ಈಗ ನಾನು ರಾತ್ರಿ ಒಂದು 3 ಸ್ಪೂನಷ್ಟು ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಒಂದು 4 to 5 hours ನೆನೆಸ್ಕೊಂಡ್ರೂ ಸಾಕು, ಬೇಗನೆ ನೆಂದೋಗ್ಬಿಡುತ್ತೆ ಈ ಮೆಂತ್ಯ. ಈ ಥರ ನೆನೆಸ್ಕೊಂಡಾದ ನಂತರ ಸಾಧ್ಯವಾದರೆ ನೀವು ಕಲ್ಲಲ್ಲೇ ರುಬ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಯುರ್ವೇದಿಕ್ ರೆಮಿಡೀಸ್ಗಳೆಲ್ಲನೂ ಸಹ ಕಲ್ಲಲ್ಲಿ ರುಬ್ಬಿ ಮಾಡ್ಕೊಳ್ಳೋದ್ರಿಂದ ತುಂಬ ಪ್ಯೂರ್ ಆಗಿರುತ್ತೆ. ಇಲ್ಲ ಅಂತಂದರೆ, ನಿಮಗೆ ಸಾಧ್ಯ ಆಗಿಲ್ಲ ಅಂತಂದರೆ ಮಿಕ್ಸಿಲೇ ರುಬ್ಕೊಳ್ರಿ, ತೊಂದರೆ ಇಲ್ಲ. ಇನ್ನೂ ಇನ್ನೊಂದು ಮೆಥಡ್ ಹೇಳಬೇಕು ಅಂತಂದರೆ, ನಿಮ್ಮದು ಬಟ್ಟೆ ತೊಳೆಯೋ ಕಲ್ಲೇನಾದರೂ ಹೊರಗಡೆ ಇದ್ದರೆ ಅದರಿಂದ ಒಂದು ಗುಂಡ್ಕಲ್ಲು ದುಂಡಗಿರ್ತಕ್ಕಂಥ ಒಂದು ಕಲ್ಲನ್ನು ತಗೊಂಡು ಈ ಥರ ಚೆನ್ನಾಗಿ ರುಬ್ಕೊಂಬಿಡ್ಬೋದು ಬೇಕು ಅಂದರೆ, ಸಾಧ್ಯ ಆದರೆ. ನೋಡ್ರಿ, ಈ ಥರ ನುಣ್ಣಗೆ ರುಬ್ಕೊಂಬಿಡ್ಬೇಕು. ತುಂಬಾ ಫೈನ್ ಪೇಸ್ಟ್ ಆಗಲ್ಲ, ಸ್ವಲ್ಪ ತರಿ ತರಿ ಇದ್ದೇ ಇರುತ್ತೆ ಈ ಮೆಂತ್ಯ. ಆದ್ದರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪೇಸ್ಟ್ ಮಾಡ್ಕೊಂಬಿಟ್ಟು, ಅದಕ್ಕೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ, ಒಂದು ನಿಂಬೆಹಣ್ಣು ಪೂರ್ತಿ ಒಂದು ನಿಂಬೆಹಣ್ಣನ್ನ ಹಿಂಡಿ ಬಿಡಬೇಕು. ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಮೊಸರು ಮತ್ತು ನಿಂಬೆ ಹುಳಿ ನಾವು ರುಬ್ಕೊಂಡಿರ್ತಕ್ಕಂಥ ಮೆಂತ್ಯ ಪೇಸ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾನೊಂದು ದೊಡ್ಡ ಬಟ್ಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು. ಈಗ ನೋಡಿರಿ, ತಲೆ ಕೂದಲು ಹೇಗಿರಬೇಕು ಅಂತಂದರೆ ಫುಲ್ಲು ಡ್ರೈ ಆಗಿರಬೇಕು, ಯಾವುದೇ ಎಣ್ಣೆ ಹೆಚ್ಚಿರಬಾರ್ದು. ಈಗ ಮೆಹೆಂದಿ ಆಗಿರ್ಬೋದು, ಯಾವುದೇ ಆಯುರ್ವೇದಿಕ್ ರೆಮಿಡೀಸ್ಗಳನ್ನ ಆಗಿರ್ಬೋದು, ಈ ಥರ ಡ್ರೈ ಆಗಿರ್ತಕ್ಕಂಥ ತಲೆಗೆ ಹಚ್ಚೋದ್ರಿಂದ ನೀಟಾಗಿ ಹೀರ್ಕೊಂಬಿಡುತ್ತೆ. ನಾವೇನು ಹಚ್ಚಿರ್ತೀವೋ ಆ ಕಂಟೆಂಟನ್ನು ನೀಟಾಗಿ ಹೀರ್ಕೊಂಡು ರಿಸಲ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನೋಡಿರಿ, ಈ ಥರ ನೀಟಾಗಿ ಯಾವುದೇ ಸಿಕ್ಕಿಲ್ಲದೆ ಇರೋ ಥರ ಬಿಡಿಸ್ಕೊಂಬಿಡ್ಬೇಕು ಕೂದಲನ್ನು. ಬಿಡಿಸ್ಕೊಂಬಿಟ್ಟು ಈ ಥರ ಭಾಗ ಮಾಡ್ಕೊಂಬಿಡ್ಬೇಕು. ಯಾಕೆಂತಂದ್ರೆ ನೋಡಿರಿ, ಇದು ತುಂಬಾ ಕೂದಲಿದೆ, ಆದ್ದರಿಂದ ಈ ಥರ ನೀಟಾಗಿ ಸ್ಕಾಲ್ಪು ಕಾಣೋ ಥರ ಚೆನ್ನಾಗಿ ಈ ಥರ ಭಾಗ ಮಾಡ್ಕೊಂಬಿಡ್ಬೇಕು. ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅದು ಸ್ಕಾಲ್ಪಿಗೆ ತಗಲುತ್ತೆ ಈ ಥರ ಇದನ್ನು ಮಾಡಿ ಹಚ್ಚೋದ್ರಿಂದ. ಈಗ ನೀಟಾಗಿ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು, ಆ ರೂಟ್ಸ್ಗೆಲ್ಲನು ಹೇರ್ ರೂಟ್ಸ್ಗೆಲ್ಲನು ಹೋಗೋ ಥರ ಫಸ್ಟ್ ಹಚ್ಕೊಂಬಿಡ್ಬೇಕು. ನಂತರ ಮಿಕ್ಕಿದ್ದನ್ನು ಕೊನೆಗೆ ಫುಲ್ಲು ಹೇರ್ಸ್ಗೆ ಹಚ್ಕೋಬೇಕು. ಈಗ ಸ್ಕಾಲ್ಪಿಗೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಹಚ್ಕೋಬೇಕು, ಚೆನ್ನಾಗಿ ಪ್ರತಿಯೊಂದು ರೂಟ್ಸ್ಗೂ ಹೇರ್ ರೂಟ್ಸ್ಗೂ ಹೋಗೋ ಥರ ನೀಟಾಗಿ ಹಚ್ಕೊಳ್ಳಿ. ನೋಡ್ರಿ, ಈ ಥರ ಹಚ್ಚೋದ್ರಿಂದ ಮೆಂತ್ಯ ತುಂಬಾ ತಂಪು, ಹಾಗೆಯೇ ಮಕ್ಕಳ ತಲೆ ತುಂಬ ತಂಪಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ. ಈ ಥರ ಮಂತ್ಲಿ ಒಂದು 2 ಟೈಮ್ ಆದ್ರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಯಾವುದೇ ತಲೆನೋವು ಬರಲ್ಲ, ತುಂಬ ತಂಪಾಗಿರುತ್ತೆ. ಹಾಗೆಯೇ ಡ್ಯಾಂಡ್ರಫ್ ಆಗೋ ಚಾನ್ಸಸ್ಸು ಸಹ ತುಂಬಾ ಕಡಿಮೆ ಇರುತ್ತೆ ಈ ಥರ ರೆಮಿಡೀಸ್ಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ನೋಡ್ರಿ, ಈ ಥರ ನೀಟಾಗಿ ಹಚ್ಕೋಬೇಕು. ತುಂಬಾ ತಂಪಾಗಿರುತ್ತೆ, ಟ್ರೈ ಮಾಡಿ ನೋಡಿ. ದೊಡ್ಡವರು ಸಹ ಯೂಸ್ ಮಾಡ್ಬೋದು, ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಪ್ಯೂರ್ ಆಯುರ್ವೇದಿಕ್ ಆಗಿರೋದ್ರಿಂದ ದೊಡ್ಡವರು ಚಿಕ್ಕವರು ಎಲ್ಲರೂ ಯೂಸ್ ಮಾಡ್ಬೋದು. ನೋಡಿರಿ, ಈ ಥರ ನೀಟಾಗಿ ಎಲ್ಲ ತಲೆಪುರುಡೆಗೆಲ್ಲನೂ ಸಹ ಹಚ್ಕೊಂಬಿಡ್ಬೇಕು. ಮಿಕ್ಕಿದ್ದೆಲ್ಲನೂ ಕೂದಲಿಗೆ ನೀಟಾಗಿ ಹಚ್ಕೊಂಡು ಈ ಥರ ಒಂದು 2 ಅವರ್ ಬಿಟ್ಬಿಡ್ಬೇಕು. ಒಂದು 2 ಅವರ್ ಆದ ನಂತರ ಯಾವುದೇ ಶಾಂಪುನ ಯೂಸ್ ಮಾಡಬಾರ್ದು. ಮೈಲ್ಡ್ ಬಿಸಿ ನೀರು ಅಂದರೆ ಉಗುರು ಬೆಚ್ಚಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿಬಿಡ್ಬೇಕು. ಶಾಂಪುನ ಯೂಸ್ ಮಾಡಬಾರ್ದು ಯಾವುದನ್ನು, ಯಾಕೆಂತಂದರೆ ಆ ಕಂಟೆಂಟು ನೀಟಾಗಿ ತಲೆಯಲ್ಲೇ ಉಳ್ಕೊಂಡು ನಮಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ನೆಕ್ಸ್ಟು ಹೇರ್ ವಾಶ್ ಮಾಡಿದ್ದಾದ ನಂತರ ನೀಟಾಗಿ ಡ್ರೈ ಮಾಡಿಬಿಟ್ಟು ಈಗ 1 ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ ಪ್ಯೂರ್ ಆಗಿರ್ತಕ್ಕಂಥ ಹರಳೆಣ್ಣೆನ ತೊಗೊಂಡಿದ್ದೀನಿ, ಕ್ಯಾಸ್ಟರ್ ಆಯಿಲ್ ಅಂತಾರಲ್ವ ಅದು ಹರಳೆಣ್ಣೆನ ಒಂದು 4 to 5 ಸ್ಪೂನಷ್ಟು ಹರಳೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಚಟಪಟ ಅಂತ ಸಿಡಿಯೋವರೆಗೂ
ಮತ್ತು ಅದು ಬ್ರೌನ್ ಕಲರ್ ಬರುತ್ತೆ, ಇದು ಕರ್ಬೇವಿನ ಸೊಪ್ಪು ಆ ಥರ ನೋಡಿ, ಈ ಥರ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಕುದಿಸ್ಕೋಬೇಕು ಎಣ್ಣೆಯಲ್ಲೇ. ಏನಂತಾನಂದರೆ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆಯಲ್ಲಿರ್ತಕ್ಕಂಥ ಕಂಟೆಂಟ್ ಎಲ್ಲನೂ ಸಹ ಎಣ್ಣೆಗೆ ಹೋಗೋ ಥರ ನೀಟಾಗಿ ಕುದಿಸ್ಕೊಂಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರ ಅದನ್ನು ನೀಟಾಗಿ ಅದೇ ಸ್ಪೂನಲ್ಲೇ ಮ್ಯಾಶ್ ಮಾಡಿಬಿಡ್ಬೇಕು. ಪುಡಿ ಪುಡಿ ಆಗೋಗ್ಬಿಡುತ್ತೆ, ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಈಗ ನೋಡಿ ಫುಲ್ಲು ಡ್ರೈ ಆಗಿದೆ ವಾಶ್ ಮಾಡಿದ್ದಾದ ನಂತರ. ಅದನ್ನು ಅಷ್ಟೇ ನಾವು ಹೇಗೆ ಮೆಂತ್ಯ ಹಚ್ಕೊಂಡ್ವಲ್ಲ ಆ ಥರ ನೀಟಾಗಿ ರೂಟ್ಸ್ಗೆಲ್ಲನೂ ಹೋಗೋ ಥರ ಒತ್ತಿ ಒತ್ತಿ ಮಸಾಜ್ ಮಾಡಬೇಕು. ನೋಡ್ರಿ ಮೆಂತ್ಯ ಮತ್ತು ಯಾವಾಗಲೇ ಎಲ್ಲ ನಿಂಬೆಹಣ್ಣು ಮೊಸರು ಎಲ್ಲ ಹಚ್ಚಿದ್ವಲ್ವ, ಆದರೂ ಏನು ಶಾಂಪ್ ಹಾಕಿ ತೊಳಿಲಿಲ್ಲ ಅಂದರೆ ಅದ್ರ ಸ್ಮೆಲ್ಲು ಹಾಗೇ ಇರುತ್ತೆ ತಲೆಯಲ್ಲಿ. ಅದ್ರ ಜೊತೆಗೆ ಈ ಥರ ಆಯಿಲನ್ನು ಕಾಯಿಸ್ಬಿಟ್ಟು ಹಚ್ಚೋದ್ರಿಂದನೂ ಇನ್ನೂ ತುಂಬ ಬೇಗನೆ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ಈ ಕರ್ಬೇವಿನ ಸೊಪ್ಪು ಇದೆಲ್ಲ ಇದೇನು ಸಾಸಿವೆ ಎಲ್ಲ ಹಾಕೋದ್ರಿಂದನ ಸಾಸಿವೆ ಹೇರನ್ನು ಚೆನ್ನಾಗಿ ಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕರ್ಬೇವಿನ ಸೊಪ್ಪು ಕೂದಲು ಕಪ್ಪಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಮೆಂತ್ಯ ಬಂದುಬಿಟ್ಟು ಮೆಂತ್ಯ ನಿಂಬೆಹಣ್ಣು ಅದೆಲ್ಲ ತಲೆ ತಂಪಾಗಿರೋದಕ್ಕೆ ಮತ್ತು ಡ್ಯಾಂಡ್ರಫ್ ಎಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು 2 ಅವರ್ ಆದ ನಂತರ ನೋಡಿರಿ ಸ್ನಾನ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಾಗಿತ್ತು, ತುಂಬ ಸಿಲ್ಕಿಯಾಗಿ ಸ್ಮೂತಾಗಿ ಚೆನ್ನಾಗಾಗಿತ್ತು ಕೂದಲು. ಹಾಗೆಯೇ ಈ ಮೆಥಡ್ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.